ಸಕ್ಕರೆನಾಡು ಮಂಡ್ಯ ಜೆಡಿಎಸ್ನ ಭದ್ರಕೋಟೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಈ ಜೆಡಿಎಸ್ನ ಭದ್ರಕೋಟೆಯನ್ನ ಛಿದ್ರ ಮಾಡುವುದಕ್ಕೆ ಕಾಂಗ್ರೆಸ್ನ ಕಲಿಗಳು ಒಂದು ಹೊಸ ಪ್ಲಾನ್ ಅನ್ನು ಮಾಡಿದ್ದಾರೆ ಏನದು ಹೊಸ ಪ್ಲಾನ್ ಬನ್ನಿ ನೋಡೋಣ ಜೆಡಿಎಸ್ ಶಾಸಕ ಸಿ ಎಸ್ ಪುಟ್ಟರಾಜ್ಗೆ ತೋಡಲು ಕೈ ಮೈತ್ರಿ ಅಸ್ತ್ರ ಮೇಲುಕೋಟೆ ಕ್ಷೇತ್ರದಲ್ಲಿ ಈ ಬಾರಿಯೂ ರೈತ ಸಂಘಕ್ಕೆ ಕಾಂಗ್ರೆಸ್ ಬೆಂಬಲ ಅಭ್ಯರ್ಥಿ ಹಾಕದೆ ದರ್ಶನ್ ಪುಟ್ಟಣ್ಣಯ್ಯಾಗೆ ಬೆಂಬಲಿಸುವ ತೀರ್ಮಾನ ಜೆಡಿಎಸ್ ಭದ್ರಕೋಟೆ ಛಿದ್ರಗೊಳಿಸಿ ಕಮಲ ಅರಳಿಸಲು ಬಿಜೆಪಿ ನಾಯಕರು ಒಂದೆಡೆ ಪ್ಲಾನ್ ಮಾಡ್ತಾ ಇದ್ರೆ ಮತ್ತೊಂದೆಡೆ ಸಕ್ಕರೆ ನಾಡಿನಲ್ಲಿ ಸಾಂಪ್ರದಾಯಿಕ ವೈರಿಗಳನ್ನ ಈ ಬಾರಿ ಹೇಗಾದರೂ ಮಣಿಸಲೇಬೇಕು ಅಂತ ಕಾಂಗ್ರೆಸ್ ರಣವ್ಯೂಹ ರಚಿಸುತ್ತಿದೆ ಮಂಡ್ಯ ಜಿಲ್ಲೆಯ ಏಳು ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ಗೆ ಆರು ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳಿದ್ದಾರೆ ಆದರೆ ಮೇಲ್ಕೋಟೆಯಲ್ಲಿ ಮಾತ್ರ ಗೆಲ್ಲುವಷ್ಟು ಪ್ರಾಬಲ್ಯ ಇರುವ ಅಭ್ಯರ್ಥಿಗಳ ಕೊರತೆ ಇದೆ ಹೀಗಾಗಿ ತನ್ನ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಾಧ್ಯವಾಗದಿದ್ರೂ ಪರವಾಗಿಲ್ಲ ಜೆಡಿಎಸ್ ಗೆಲ್ಬಾರ್ದು ಎಂದು ಕೈ ನಾಯಕರು ರೈತ ಸಂಘಕ್ಕೆ ಬೆಂಬಲ ನೀಡಲು ಮುಂದಾಗಿದ್ದಾರೆ ರೈತ ನಾಯಕ ದಿವಂಗತ ಕೆಎಸ್ ಪುಟ್ಟಣ್ಣಯ್ಯ ಕಾಲದಿಂದಲೂ ಮೈತ್ರಿ ರಾಜಕೀಯ ನಡೀತಾಯಿತು ಆದರೆ ನೇರವಾಗಿ ಬೆಂಬಲ ಘೋಷಿಸದೆ ವೀಕ್ ಕ್ಯಾಂಡಿಡೇಟ್ ಹಾಕಿ ಪರೋಕ್ಷವಾಗಿ ಪುಟ್ಟಣ್ಣಯ್ಯ ಪರವಾಗಿ ಚುನಾವಣೆ ಮಾಡುತ್ತಾ ಇದ್ರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಪುಟ್ಟಣ್ಣಯ್ಯ ಪುತ್ರ ದರ್ಶನ್ಗೆ ಬಹಿರಂಗ ಬೆಂಬಲ ನೀಡಿದ್ರು ಪುಟ್ಟಣ್ಣಯ್ಯ ಸಾವಿನ ಅನುಕಂಪ ಹಾಗೂ ಕಾಂಗ್ರೆಸ್ ಬಹಿರಂಗ ಬೆಂಬಲದ ನಡುವೆಯೂ ದರ್ಶನ್ ಪುಟ್ಟಣ್ಣಯ್ಯ ಸೋತಿದ್ರು ಮೈತ್ರಿ ವಿಚಾರ ಸಂಬಂಧ ಮೊನ್ನೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಕೆಪಿಸಿ ಅಧ್ಯಕ್ಷ ಡಿಕೆಶಿ ನೇತೃತ್ವದಲ್ಲಿ ಸಭೆ ನಡೆಯಿತು ಸಭೆಯಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಮಾಜಿ ಸಚಿವ ಎನ್ ಚೆಲುವರಾಯಸ್ವಾಮಿ ಸೇರಿ ಹಲವು ನಾಯಕರು ಭಾಗಿಯಾಗಿದ್ರು ಈ ಬಾರಿಯೂ ಕಾಂಗ್ರೆಸ್ ಅಭ್ಯರ್ಥಿ ಹಾಕದೆ ಬೆಂಬಲ ನೀಡುವುದಾಗಿ ಕೈ ನಾಯಕರು ದರ್ಶನ್ ಪುಟ್ಟಣ್ಣಯ್ಯಗೆ ಸಪೋರ್ಟ್ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಮೈತ್ರಿ ಮಾಡಿಕೊಳ್ಳುವ ಸುಳಿವು ಸಿಗ್ತಾ ಇದ್ದಂತೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಾ ರವೀಂದ್ರ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ರು ಅಲ್ಲದೆ ಚೆಲುವರಾಯಸ್ವಾಮಿ ಹಾಗೂ ಅವರ ಟೀಂ ವಿರುದ್ಧ ವಾಗ್ದಾಳಿ ಮಾಡಿದ್ರು ಇದೀಗ ಚೆಲುವರಾಯ ಸ್ವಾಮಿಯೇ ಬೆಂಬಲ ನೀಡುವ ವಿಚಾರಕ್ಕೆ ನೇತೃತ್ವ ವಹಿಸಿದ್ದು ಮೇಲುಕೋಟೆಯ ಕಾಂಗ್ರೆಸ್ ಮುಖಂಡರು ಯಾವ ರೀತಿ ರಿಸೀವ್ ಮಾಡಿಕೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ ರೋಹಿತ್ ಪಬ್ಲಿಕ್ ಟಿವಿ ಮಂಡ್ಯ